ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಡಿಯರ್. ಸಾಕ್ಷಿ, ಗೆಟ್ ರೆಡಿ, ಇವತ್ತೆಲ್ಲಾದರೂ ಹೊರಗಡೆ ಹೋಗೋಣ. ಮತ್ತೆ ಆಫೀಸ್? ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ನೋ ಪ್ರಾಬ್ಲಮ್. ಓಕೆ, ದೆನ್ ಐಲ್ ಗೆಟ್ ರೆಡಿ. ಹಲೋ ಸುರೇಶ್. ಎಸ್ ಹೇಳಿ. ಓಕೆ. ವಾಟ್? ಶಿಟ್. ಓಕೆ ಲಿಸನ್, ಒಂದು ಕೆಲಸ ಮಾಡಿ, ಆದಷ್ಟು ಬೇಗ ಮೀಟಿಂಗ್ ಅರೇಂಜ್ ಮಾಡಿ, ನಾನು ಇಲ್ಲಿ ಬರ್ತೇನೆ. ಓಕೆ ಓಕೆ ಫೈನ್. ತರುಣ್, ಐ ಆಮ್ ರೆಡಿ. ಸಾಕ್ಷಿ, ಆಫೀಸಿಂದ ಈಗ ತಾನೇ ಕಾಲ್ ಬಂತು, ನನಗೆ ಇಮಿಡಿಯೇಟ್ಲಿ ಹೋಗಬೇಕು. ಸೊ ನೆಕ್ಸ್ಟ್ ಟೈಮ್ ಹೋಗೋಣ ನಾವು ಹೊರಗಡೆ. ಆದರೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸಾರಿ ಸಾಕ್ಷಿ, ಐ ಹ್ಯಾವ್ ಟು ಗೋ. ಹೇಳಿ ಸರ್, ಇವತ್ತು ಲೇಟಾ? ಏನು ಟೆನ್ಷನ್ ಇರೋ ಆಗಿದೆ? ಏನಿಲ್ಲ, ಇವತ್ತು ರಜೆ ತಗೊಂಡಿದ್ದೆ, ಆದರೆ ಏನು ಮಾಡೋದು, ಎಮರ್ಜೆನ್ಸಿ ಮೀಟಿಂಗ್ ಇತ್ತು, ಬಂದೆ. ನಿಧಾನಕ್ಕೆ, ಅವಸರ ಇಲ್ಲ, ಇನ್ನು ಕೂಡ 40 ಮಿನಿಟ್ಸ್ ಇದೆ. ಇಲ್ಲ ಸರ್, ಇವತ್ತು ಬೇಗ ಮನೆ ಹೋಗಬೇಕು. ಸಂಜೆ ಈ ಕಡೆ ಬರಬೇಡಿ ಸರ್, ಸ್ಟಾಲ್ ಇರಲ್ಲ. ಯಾಕೆ, ಏನಾಯಿತು? ಇವತ್ತು ನನ್ನ ಹೆಂಡತಿ ಬರ್ತಿರೋದು ಸರ್, ಅದಕ್ಕೆ ಸ್ವಲ್ಪ ಬೇಗ ಹೋಗಬೇಕು. ಮತ್ತೆ ಇವತ್ತು ಟೀ ಅಂಗಡಿ, ಇವತ್ತಿನ ಬಿಸ್ನೆಸ್ ಏನು ಮಾಡ್ತೀರಾ? ಸುಮ್ಮನೆ ಒಂದು ದಿವಸ ವೇಸ್ಟ್ ಆಗೋದಿಲ್ವಾ ಸರ್? ನಾವು ದುಡಿಯೋದು ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಅಲ್ವಾ ಸರ್? ಹಾಗಂತ ವರ್ಷ ಪೂರ್ತಿ ಒಂದು ದಿನನೂ ಅವ್ರ ಜೊತೆ ಇರದೆ ದುಡ್ಕೊಂಡಿದ್ರೆ ಅದಕ್ಕೆ ಏನು ಮಜಾ ಇರಲ್ಲ. ಮತ್ತೆ ನಾವು ದುಡಿಯೋದಕ್ಕೆ ಅರ್ಥನೂ ಇರಲ್ಲ ಸರ್. ಬರ್ತ್ಡೇ, ಹಬ್ಬ, ಆನಿವರ್ಸರಿ ವರ್ಷಕ್ಕೆ ಒಂದೇ ಸಾರಿ ಬರೋದು. ಇಂತಹ ದಿನ ಅವ್ರ ಜೊತೆ ಇದ್ರೆ ಅವರಿಗೂ ಖುಷಿ, ನಮಗೂ ನೆಮ್ಮದಿ. ಬದುಕಿಗೋಸ್ಕರ ದುಡಿಬೇಕು. ನಮ್ಮ ಫ್ಯಾಮಿಲಿ, ನಮ್ಮ ಖುಷಿ ಎಲ್ಲ ಬಿಟ್ಟು ದುಡಿದ್ರೆ ಆ ಕೆಲಸಕ್ಕೆ ದುಡಿಯೋನಿಗೆ ಅರ್ಥನೇ ಇರಲ್ವಲ್ಲ ಸರ್? ನಮ್ಮ ಕೆಲಸದಲ್ಲಿ ಖುಷಿ ನೆಮ್ಮದಿ ಇದ್ರೆ ಅದೇನೋ ಅಂತಾರಲ್ಲ, ಕಾಯಕವೇ ಕೈಲಾಸ ಅಂತ. ನನ್ನ ಪ್ರಕಾರ ಅದೇ ಜೀವನ ಸರ್. ಸರ್ ಇದೇನಿದು, 10 ರೂಪಾಯಿ ಕೊಡಿ ಸರ್. ನಾನು ಎಲ್ಲಿಂದ ಚೇಂಜ್ ಕೊಡ್ಲಿ ಸರ್? ಇರ್ಲಿ ತಗೋ, ಹೆಂಡತಿಯ ಬರ್ಡೇ ಅಂತ ಹೇಳ್ತೀಯ, ಹಾಗೆ ಖಾಲಿ ಕೈಯಲ್ಲಿ ಮನೆ ಹೋಗ, ಏನಾದ್ರೂ ಹಿಡ್ಕೊಂಡು ಹೆಂಡತಿ ಖುಷಿ ಪಡ್ತಾರೆ. ಬದುಕನ ನಿಂತರ ಪ್ರೀತಿಸೋರು ತುಂಬ ಕಡಿಮೆ. ನೋಡ್ಲಿಕ್ಕೆ ಹೋದ್ರೆ ನನಗೆ ಎಲ್ಲಾನು ಇದೆ, ಆದರೆ ಬದುಕನ್ನು ಪ್ರೀತಿಸೋದು ಹೇಗೆ ಅನ್ನೋದು ಇಷ್ಟವರೆಗೆ ಗೊತ್ತೇ ಆಗಲಿ. ಅದ ನೀ ನನ್ನ ಕಲಿಸ್ಕೊಟ್ಟೆ. ಈ ಖುಷಿ ಯಾವತ್ತು ಕಳೆದು ಹೋಗೋದು ಬೇಡ, ಖುಷಿಯಾಗಿ. ಹಲೋ ಸುರೇಶ್, ಪ್ಲೀಸ್ ಕ್ಯಾನ್ಸಲ್ ದ ಮೀಟಿಂಗ್, ನಾನು ಇವತ್ತು ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದೆ. ಥ್ಯಾಂಕ್ ಯು. ಹಲೋ ಸಾಕ್ಷಿ, ನಾನು ಮನೆಗೆ ಬರ್ತಾ ಇದ್ದೆ, ರೆಡಿಯಾಗಿ. ಇವತ್ತು ಪೂರ್ತಿ ದಿನ ನಿನ್ನ ಜೊತೆ ಇರಬೇಕು ಅಂತ ಮನಸ್ಸಾಗಿದೆ. ಐ ವಿಲ್ ಬಿ ದೇರ್ ವಿದಿನ್ 10 ಮಿನಿಟ್ಸ್. ರೆಡಿಯಾಗಿರು.